ಸಿಗರೇಟ್ ಹಣ ಕೇಳಿದ್ದಕ್ಕೆ ಅಂಗಡಿ ಹುಡುಗರ ಮೇಲೆ ಮನಸ್ಸೋ ಇಚ್ಛೆ ಹಲ್ಲೆ ನಡೆಸಿ 190,000 ರೂಪಾಯಿ ಹಣವನ್ನ ಎಗರಿಸಿ ಪ್ರಾಣ ಬೆದರಿಕೆಯನ್ನ ಹಾಕಿರುವ ಪ್ರಕರಣಕ್ಕೆ ಸಂಬಂಧಪಟ್ಟಾಗೆ ಈಗ ಮೂವರು ಆರೋಪಿಗಳನ್ನ HAL ಪೊಲೀಸರು ಬಂಧಿಸಿದ್ದಾರೆ. ಡೆಲಿವರಿ ಬಾಯ್ ಕಾರ್ತಿಕ್ 20 ವರ್ಷ, ಅಲ್ಯೂಮಿನಿಯಂ ವರ್ಕ್ ಮಾಡುವಂತಹ ಸಲ್ಮಾನ್ 20 ವರ್ಷ, ಮತ್ತೊಂದು ಕಡೆ ಖಾಸಗಿ ಹೋಟೆಲ್ ಮ್ಯಾನೇಜರ್ ಕಾರ್ತಿಕ್ 23 ವರ್ಷ. ಮೂವರು ಆರೋಪಿಗಳನ್ನ ಬಂಧಿಸಿ ವಿಚಾರಣೆ ನಡೆಸಲಾಗ್ತಾ ಇದೆ, ತನಿಖೆ ಮುಂದುವರೆದಿದೆ ಅಂತ ವೈಟ್ಫೀಲ್ಡ್ DCP ಗಿರೀಶ್ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಉಡುಪಿಯ ಬೈಂದೂರು ಮೂಲದ ನವೀನ್ ಕುಮಾರ್ ಹಾಗೂ ಪ್ರಜ್ವಲ್ ಶೆಟ್ಟಿ, ನಿತಿನ್ ಶೆಟ್ಟಿ ಎನ್ನುವವರ ಮೇಲೆ ಮಾರಣಾಂತಿಕ ಹಲ್ಲೆಯನ್ನ ನಡೆಸಲಾಗಿದೆ. ಈ ಒಂದು ಘಟನೆ ಅಂಗಡಿಯಲ್ಲಿದ್ದ CC ಕ್ಯಾಮೆರಾದಲ್ಲೂ ಕೂಡ ಸೆರೆ ಆಗಿದೆ. December 9 ರಾತ್ರಿ 11:30 ಸಮಯದಲ್ಲಿ 7-8 ಜನರ ರೌಡಿಗಳ ಗುಂಪು ಕುಂದಲಹಳ್ಳಿ ಗೇಟ್ ಬಳಿ ಇರುವ ಬ್ರಹ್ಮಲಿಂಗೇಶ್ವರ ಬೇಕರಿಗೆ ಟೀ ಕುಡಿಯಲು ಮತ್ತು ಸಿಗರೇಟ್ ಸೇದೋದಕ್ಕೆ ಅಂತ ಬಂದಿದ್ದಾರೆ. ಅಂಗಡಿಯವ ಸಿಗರೇಟನ್ನು ಕೊಟ್ಟು ಹಣ ಕೇಳಿದ ಬಳಿಕ ಅಂಗಡಿಯಲ್ಲಿದ್ದ ಹುಡುಗರಿಗೆ, ಅಂದರೆ ಕರಾವಳಿ ಮೂಲದ ಬೈಂದೂರಿನ ಯುವಕರಿಗೆ, ರೌಡಿಗಳು ಅವ್ಯಾಜ್ಯ ಶಬ್ದಗಳಿಂದ ನಿಂದಿಸಿದ್ದಾರೆ. ಮನಸ್ಸೋ ಇಚ್ಛೆ ಅಂಗಡಿ ಒಳಗೆ ನುಗ್ಗಿ ಹಿಗ್ಗಾಮುಗ್ಗ ಥಳಿಸಿದ್ದಾರೆ. ಆ ವಿಡಿಯೋದಲ್ಲಿ ನಾವು ಗಮನಿಸಬಹುದು, ಕೈಯಲ್ಲಿದ್ದಂಥ ಹೆಲ್ಮೆಟ್ನಿಂದ ಕೂಡ ಹೊಡೆದಿದ್ದಾರೆ, ಏನೂ ತಪ್ಪು ಮಾಡದಂತಹ ಏನು ಮೂವರು ಯುವಕರಿಗೆ. ಈಗ ಹಲ್ಲೆಗೊಳಗಾದವರು HAL ಪೊಲೀಸ್ ಠಾಣೆಗೆ ದೂರನ್ನು ಕೂಡ ಕೊಟ್ಟಿದ್ದರು. ನಿನ್ನೆ ನಾವು ಗಮನಿಸಬೇಕಾದಂಥ ಡೆವಲಪ್ಮೆಂಟ್ಗಳನ್ನು ಶಾಸಕರು, ಕರಾವಳಿ ಭಾಗದ ಪ್ರಮುಖರು, ಒಂದಷ್ಟು ಜನ ಉದ್ಯಮಿಗಳು, ಬೆಂಗಳೂರಿನಲ್ಲೇ ನೆಲೆಸಿರ್ತಕ್ಕಂತಹ ಕುಂದಾಪುರ ಬೈಂದೂರು ಭಾಗದ ಪ್ರಮುಖರು ಎಲ್ಲರೂ ಕೂಡ ಪೊಲೀಸರ ಮೇಲೆ ಒತ್ತಡವನ್ನು ಹಾಕಿದರು. ಸೊ ಈಗ ಪೊಲೀಸರು ಕಾರ್ಯಾಚರಣೆ ನಡೆಸಿ ಮೂವರನ್ನು ಬಂಧಿಸಿದ್ದಾರೆ. ಇನ್ನು ಆ ಗುಂಪಿನಲ್ಲಿ ತುಂಬ ಜನ ಇದ್ದಾಗೆ ಕಂಡುಬರುತ್ತೆ. ಸೊ ಅವರ ಬಂಧನ ಕೂಡ ಶೀಘ್ರದಲ್ಲೇ ನಡೆಯುವಂತಹ ಸಾಧ್ಯತೆಗಳು ಇದೆ. ಈಗ ದೂರಿನಲ್ಲಿ ಏನಿದೆ ಅಂತ ಕೇಳಿದರೆ, ಗುರುವಾರ ರಾತ್ರಿ 11:30 ಸಮಯದಲ್ಲಿ 7-8 ಅಪರಿಚಿತರು ಅಂಗಡಿಗೆ ಬಂದಿದ್ದಾರೆ, ಟೀ ಕೇಳಿದ್ದಾರೆ. ಅವರಿಗೆ ಕುಡಿಯಲು ಟೀ ಕೊಟ್ಟ ನಂತರ ಹಣ ಕೊಡುವ ವಿಚಾರದಲ್ಲಿ ತಗದೆ ತೆಗೆದಿದ್ದಾರೆ. ಏಕಾಏಕಿ ಇಬ್ಬರು ಅಪರಿಚಿತರು ಅಂಗಡಿಯೊಳಗೆ ಬಂದು ಮನ ಬಂದಂತೆ ಹೆಲ್ಮೆಟ್ ಮತ್ತು ಕೈಯಿಂದ ಮನಸ್ಸೋ ಇಚ್ಛೆ ಥಳಿಸಿದ್ದಾರೆ. ನಂತರ ಪ್ರಜ್ವಲ್ ಶೆಟ್ಟಿ, ನಿತಿನ್ ಶೆಟ್ಟಿ ಅವರ ಮೇಲೆ ಕೂಡ ಹಲ್ಲೆ ನಡೆಸಿ ಕಾಲಿನಿಂದ ತುಳಿದಿದ್ದಾರೆ. ಇನ್ನು ಅದೇ ಸಂದರ್ಭ ಏನು ಹಲ್ಲೆಗೊಳಗಾದವರ ಕುತ್ತಿಗೆಯಲ್ಲಿದ್ದ 18 ಗ್ರಾಂ ತೂಕದ 25,000 ರೂಪಾಯಿ ಬೆಲೆ ಬಾಳುವ ಚೈನ್ ತೆಗೆದುಕೊಂಡು ಹೋಗಿದ್ದಾರೆ. ಇನ್ನು ಅಂಗಡಿಯಲ್ಲಿದ್ದ ವಸ್ತುಗಳನ್ನೆಲ್ಲ ಚೆಲ್ಲಾಪಿಲಿ ಮಾಡಿದ್ದಾರೆ. ಇನ್ನು ಕ್ಯಾಶ್ನಲ್ಲಿದ್ದಂತಹ, ಅಂದರೆ ಡ್ರಾವರ್ನಲ್ಲಿದ್ದಂತಹ 190,000 ರೂಪಾಯಿ ಹಣವನ್ನೂ ಕೂಡ ತೆಗೆದುಕೊಂಡು ಹೋಗಿದ್ದಾರೆ. ಇನ್ನು ಹೋಗುವಾಗ ಒಂದು ಬೆದರಿಕೆ ಹಾಕಿ ಹೋಗಿದ್ದಾರೆ, ನೀವೇನಾದರೂ ಪೊಲೀಸರಿಗೆ ದೂರು ಕೊಟ್ಟರೆ ನಿಮ್ಮನ್ನು ಪ್ರಾಣ ಸಹಿತ ಬಿಡೋದಿಲ್ಲ, ನಿಮ್ಮನ್ನು ಕೊಲೆ ಮಾಡ್ತೇವೆ, ನೀವು ತಕ್ಷಣ ಈ ಊರು ಬಿಟ್ಟು ಹೋಗಬೇಕಂದ್ರೆ ಬೆಂಗಳೂರು ಬಿಟ್ಟು ಹೋಗಬೇಕು, ಇಲ್ಲವಾದಲ್ಲಿ ನಿಮ್ಮನ್ನು ಸಾಯಿಸ್ತೇವೆ ಅನ್ನುವಂತಹ ಬೆದರಿಕೆಯನ್ನು ಕೂಡ ಹಾಕಿದರು. ಸೊ ಈಗ ಮೂವರ ಬಂಧನ ಆಗಿದೆ, ಇನ್ನು ಒಂದಷ್ಟು ಜನರ ಬಂಧನ ಆಗಬೇಕಾಗಿದೆ. ಯಾಕಂದರೆ ದುಡಿಯುವವರು ಪಾಪ, ಯಾಕಂದರೆ ಕರಾವಳಿ ಭಾಗದ ಜನ ಬೇರೆ ಬೇರೆ ಕಡೆ ಅಂಗಡಿ ಮಾಡಿಕೊಂಡು, ಹೋಟೆಲ್ ಈ ಥರ ಬೇರೆ ಬೇರೆ ಉದ್ಯಮ ಮಾಡಿಕೊಂಡು ನೆಲೆಸಿದ್ದಾರೆ. ಹಾಗಂತೇಳಿ ಬೇರೆ ಭಾಗದಿಂದ ಬಂದವರಿಗೂ ಕೂಡ ನಾವು ಇಲ್ಲಿ ಉದ್ಯೋಗ ಉದ್ಯಮ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೇವೆ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಎಲ್ರಿಗೂ ಉದ್ಯೋಗ ಉದ್ಯಮ ಮಾಡುವಂಥ ಅವಕಾಶ ಇದೆ. ಆದರೆ ಇಲ್ಲಿ ಒಂದಷ್ಟು ಕಾರಣಗಳಿಗಾಗಿಯೇ ಈ ಒಂದು ಹಲ್ಲೆ ನಡೆಸಿರುವ ಎಲ್ಲ ಸಾಧ್ಯತೆಗಳು ಇದೆ. ಅಂದರೆ ಇಲ್ಲಿ ಮೇಲ್ನೋಟಕ್ಕೆ ಯಾವುದಾದ್ರೂ ವ್ಯವಹಾರದ ವಿಚಾರದಲ್ಲಿ, ಅಂದರೆ ವ್ಯಾಪಾರ ಇವರಿಗೆ ತುಂಬ ಚೆನ್ನಾಗಿದೆ, ಇನ್ನೊಬ್ಬರಿಗೆ ಕಮ್ಮಿ ಇದೆ, ಈ ಥರದ ಒಂದು ಆಯಾಮದಲ್ಲೂ ಕೂಡ ಈ ಹಲ್ಲೆ ನಡೆದಿರುವ, ಅಂದರೆ ಇಟ್ಸ್ ವೆರಿ ಕ್ಲಿಯರ್ ಅಲ್ಲಿ ಒಂದಷ್ಟು ಕಾರಣಗಳು ಇದ್ದೇ ಇದೆ. ಬೇಕಂತಲೇ ಈ ಸಿಗರೇಟ್ನ ಹಣ ಕೇಳುವ ನೆಪವನ್ನು ಹಿಡಿದುಕೊಂಡು ಇವರಿಗೆ ಹಲ್ಲೆ ನಡೆಸಬೇಕು, ಇವರನ್ನು ಅಲ್ಲಿಂದ ಓಡಿಸಲೇಬೇಕು ಅನ್ನುವಂತಹ ಕಾರಣಕ್ಕಾಗಿಯೇ ಈ ಥರದ ಒಂದು ರೌಡಿಸಮ್ ವರ್ತನೆಯನ್ನು ತೋರಿಸಿರುವಂಥದ್ದು ಸ್ಪಷ್ಟವಾಗ್ತಾ ಇದೆ. ಈಗ ಪೊಲೀಸರ ತನಿಖೆಯ ಬಳಿಕ ಇದರ ಆಳ ಅಗಲ ಎಲ್ಲವೂ ಕೂಡ ಗೊತ್ತಾಗಲಿಕ್ಕಿದೆ. 7-8 ಜನರ ತಂಡ ಇತ್ತು ಆ CCTV ಫುಟೇಜನ್ನು ಗಮನಿಸುವಾಗ. ಈಗ ಮೂವರ ಬಂಧನ ಆಗಿದೆ, ಎಲ್ಲರ ಬಂಧನ ಆದ ಬಳಿಕ ಪೊಲೀಸರು ಇದರ ಸತ್ಯಾಸತ್ಯತೆಯನ್ನು ಬಯಲಿಗೆ ಎಳೆಯಲಿದ್ದಾರೆ. ಮತ್ತು ಈಗಾಗಲೇ ACP ಅವರು ಭರವಸೆಯನ್ನು ಕೊಟ್ಟಿದ್ದಾರೆ, ಎಲ್ಲರ ಮೇಲೆ ನಾವು ರೌಡಿ ಶೀಟ್ರನ್ನು ದಾಖಲಿಸ್ತೇವೆ ಅನ್ನುವಂಥ ನಿಟ್ಟಿನಲ್ಲಿ. ಸೊ ಪೊಲೀಸರು ಕೂಡ ಕಾರ್ಯಾಚರಿಸಿದ್ದಾರೆ. ಕರಾವಳಿ ಭಾಗದ ಜನಪ್ರತಿನಿಧಿಗಳು, ಈ ಭಾಗದ ಪ್ರಮುಖರ ಒಂದಷ್ಟು ಬೇಡಿಕೆಗಳಿಗೆ ಪೂರಕವಾಗಿ ಪೊಲೀಸರು ಕೂಡ ಕಾರ್ಯವನ್ನು ನಿರ್ವಹಿಸಿದ್ದಾರೆ.